ಈಗಿನ ಜನಾಂಗಕ್ಕಿಲ್ಲ. ಸೊ ಅದು ನಿವಾರಣೆ ಆಗ್ಬೋದು, ಬಹಳ ಮುಖ್ಯ. ಇಲ್ಲದಿದ್ರೆ ನಾವು ಇನ್ನಷ್ಟು ಈ ರೀತಿಯ ಸಂಕುಚಿತ ಭಾವನೆಗಳಲ್ಲೇನೆ ತೊಳಲಾಡ್ತಾ ಇರ್ತೀವಿ. ಆದ್ರಿಂದ ನಾನು ಒಂದು ನಮ್ರ ವಿನಂತಿ ಏನು ಅಂದ್ರೆ, ಸರ್ಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಂದು ಜಯಂತಿ ಬೆಳಿಗ್ಗೆ ಪ್ರೇಯರ್ಗೆಲ್ಲ ಸೇರಿದಾಗ ಅರ್ಧ ಗಂಟೆ ಹೇಳಿ ಸಾಕು. ಅದಕ್ಕಾಗಿ ವಿಶೇಷವಾದ ವ್ಯವಸ್ಥೆನೂ ಬೇಡ, ವಿಶೇಷವಾದ ಖರ್ಚುಗಳು ಮಾಡೋ ಅಗತ್ಯ ಇಲ್ಲ. ಬಸವ ಜಯಂತಿ ದಿವಸ ಬಸವಣ್ಣನ ಒಂದು ನಾಲ್ಕು ವಚನಗಳನ್ನ ಹಾಡಿಸಿ, ಬಸವಣ್ಣನ ಒಂದು ಚಿತ್ರ ತೋರಿಸಿ, ಕೊನೆ ಪಕ್ಷ ಬಸವಣ್ಣನ ಚಿತ್ರದೊಂದು ಕಲ್ಪನೆ ಬರುತ್ತೆ. ಈಗಿನ ಜನಾಂಗಕ್ಕಿಲ್ಲ. ಸೊ ಅದು ನಿವಾರಣೆ ಆಗ್ಬೋದು, ಬಹಳ ಮುಖ್ಯ. ಇಲ್ಲದಿದ್ರೆ ನಾವು ಇನ್ನಷ್ಟು ಈ ರೀತಿಯ ಸಂಕುಚಿತ ಭಾವನೆಗಳಲ್ಲೇನೆ ತೊಳಲಾಡ್ತಾ ಇರ್ತೀವಿ. ಆದ್ರಿಂದ ನಾನು ಒಂದು ನಮ್ರ ವಿನಂತಿ ಏನು ಅಂದ್ರೆ, ಸರ್ಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಂದು ಜಯಂತಿ ಬೆಳಿಗ್ಗೆ ಪ್ರೇಯರ್ಗೆಲ್ಲ ಸೇರಿದಾಗ ಅರ್ಧ ಗಂಟೆ ಹೇಳಿ ಸಾಕು. ಅದಕ್ಕಾಗಿ ವಿಶೇಷವಾದ ವ್ಯವಸ್ಥೆನೂ ಬೇಡ, ವಿಶೇಷವಾದ ಖರ್ಚುಗಳು ಮಾಡೋ ಅಗತ್ಯ ಇಲ್ಲ. ಬಸವ ಜಯಂತಿ ದಿವಸ ಬಸವಣ್ಣನ ಒಂದು ನಾಲ್ಕು ವಚನಗಳನ್ನ ಹಾಡಿಸಿ, ಬಸವಣ್ಣನ ಒಂದು ಚಿತ್ರ ತೋರಿಸಿ, ಕೊನೆ ಪಕ್ಷ ಬಸವಣ್ಣನ ಚಿತ್ರದೊಂದು ಕಲ್ಪನೆ ಬರುತ್ತೆ. ಈಗಿನ ಜನಾಂಗಕ್ಕಿಲ್ಲ. ಸೊ ಅದು ನಿವಾರಣೆ ಆಗ್ಬೋದು, ಬಹಳ ಮುಖ್ಯ. ಇಲ್ಲದಿದ್ರೆ ನಾವು ಇನ್ನಷ್ಟು ಈ ರೀತಿಯ ಸಂಕುಚಿತ ಭಾವನೆಗಳಲ್ಲೇನೆ ತೊಳಲಾಡ್ತಾ ಇರ್ತೀವಿ. ಆದ್ರಿಂದ ನಾನು ಒಂದು ನಮ್ರ ವಿನಂತಿ ಏನು ಅಂದ್ರೆ, ಸರ್ಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಂದು ಜಯಂತಿ ಬೆಳಿಗ್ಗೆ ಪ್ರೇಯರ್ಗೆಲ್ಲ ಸೇರಿದಾಗ ಅರ್ಧ ಗಂಟೆ ಹೇಳಿ ಸಾಕು. ಅದಕ್ಕಾಗಿ ವಿಶೇಷವಾದ ವ್ಯವಸ್ಥೆನೂ ಬೇಡ, ವಿಶೇಷವಾದ ಖರ್ಚುಗಳು ಮಾಡೋ ಅಗತ್ಯ ಇಲ್ಲ. ಬಸವ ಜಯಂತಿ ದಿವಸ ಬಸವಣ್ಣನ ಒಂದು ನಾಲ್ಕು ವಚನಗಳನ್ನ ಹಾಡಿಸಿ, ಬಸವಣ್ಣನ ಒಂದು ಚಿತ್ರ ತೋರಿಸಿ, ಕೊನೆ ಪಕ್ಷ ಬಸವಣ್ಣನ ಚಿತ್ರದೊಂದು ಕಲ್ಪನೆ ಬರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.